ಇವು ಎಷ್ಟು ಚೆನ್ನಾಗಿ ಹೋಗ್ತವೆ, ಎಷ್ಟು ಶಿಸ್ತಿನಿಂದ ಹೋಗ್ತವೆ. ಇವಕ್ಕೆ ಈ ತರ ಹೋಗೋಕೆ ಯಾರು ಹೇಳ್ಕೊಟ್ಟಿರ್ಬೋದು? ಶಿಸ್ತಿನ ಸಿಪಾಯಿಗಳಪ್ಪ. ಎಷ್ಟೊಂದು ಆಗುತ್ತೋ ಏನು, ತಡಿ ಬರ್ತೀನೀಗ. ಕಾದು ಬಿಸಿಲಿನಲ್ಲಿ ಹೆಡಗಾಡ್ಕೊಂಡು ಈ ಸಕ್ಕರೆ ತಂದಿದ್ದೀನಿ, ನಿನ್ಗೇನ್ ಗೊತ್ತಾಗುತ್ತೆ ಅದ್ರ ಕಷ್ಟ? ಇರಮ್ಮ ಸ್ವಲ್ಪ ಇದೆ, ಹಾಕ್ಬಿಟ್ಟು ಬರ್ತೀನಿ. ಇರಮ್ಮ ಬಾ, ಹೋಗೋಣ ಬಾ, ಕುತ್ಕೊಳ್ಳೆ. ಹೂ ಕಟ್ಟೆ ಅಲ್ವೇ, ಹೂ ಕಟ್ಟದ್ ಬಿಟ್ಬಿಟ್ಟು ಈ ಇರುವೆ ಉಸಾಬರಿ ಎಲ್ಲ ಯಾಕೆ ನಿನ್ಗೆ? ಮೊದ್ಲು ಹೂ ಕಟ್ಟು. ಕಮಲಿ, ಕಮಲಿ, ಏನ್ ಮಾಡ್ತಿದೀಯ? ಹೂ ಕಟ್ತಿದ್ಯೋ ಹೇಗೆ? ಅಮ್ಮ, ಕಮಲಿ ನಿದ್ದೆ ಮಾಡುತ್ತಿದ್ದಾಳೆ, ಹೂ ಕಟ್ತಾ ಇಲ್ಲ. ಹೌದಾ? ತಡಿ ಬಂದೆ. ಕಮಲಿ, 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 ಕಮಲಿ ಎದ್ದೇಳೆ. ಇದೇನೇ ಕಮಲಿ, ಬಾ ಊಟ ಮಾಡಕ್ ಹೋಗೋಣ. ನಂಗೆ ಊಟ ಬೇಡ. ಹಾಗೆಲ್ಲ ಹೇಳ್ಬಾರ್ದು, ಊಟ ಸೊತ್ತಾಯ್ತು. ಆ ಇರುವೆಗಳಿಗೆ ತಿನ್ನೋಕ್ ಸಕ್ಕರೆ ಹಾಕಿದ್ರೆ ಹಾಕ್ಬೇಡ ಅಂತೀರ, ನಂಗೆ ಊಟ ಬೇಡ. ಸರಿ, ಇನ್ನೊಂದು ಹಾಗೆಲ್ಲ ಹೇಳಲ್ಲ ನಾನು. ಬಾ ಹೋಗೋಣ ಬಾ. ರವಿ, ರವಿ, ಕಮಲಿನ ಸಮಾಧಾನ ಮಾಡಿ ಊಟಕ್ಕೆ ಕರ್ಕೊಂಡು ಬಾ, ನಾನೆಲ್ಲ ಸಿದ್ಧ ಮಾಡಿರ್ತೀನಿ. ಕಮಲಿ ಊಟ ಮಾಡೋಣ ಬಾ. ಹೋಗೋ, ಎಲ್ಲ ಮಾಡಿದ್ದು ನೀನೆ, ಎಲ್ಲ ನೀನೆ ತಿನ್ಕೋ. ಹೋಗೋ, ನೀನು ಊಟ ಮಾಡ್ರೆ ನಿಂಗೊಂದು ಕತೆ ಹೇಳ್ತೀನಿ. ನಿನ್ ಕತೆನೂ ಬೇಡ, ಏನು ಬೇಡ, ಎಲ್ಲ ಸುಳ್ಸು ಹೇಳ್ತೀಯ. ಹೋಗ. ಇಲ್ಲ ಕಣೆ, ಇರುವೆಗಳ ಕತೆನೇ ಹೇಳ್ತೀನಿ, ಪತ್ತೆದಾರಿ ಇರುವೆ ಕತೆ. ನಿಜವಾಗ್ಲೂ ಹೇಳ್ತೀಯ? ಖಂಡಿತ ಹೇಳ್ತೀನಿ, ಊಟ ಮಾಡೋಣ ಬಾ. ಅಮ್ಮ, ಕಮಲಿ ಬಂದಿದ್ದಾಳೆ, ಊಟಕ್ಕೆ ಕೊಡ್ಸು. ಪೂರಿ ತಿಂತಾ ಇರಿ, ಆಮೇಲೆ ಅನ್ನ ಬಿಡಿಸ್ತೀನಿ, ಆಯ್ತಾ? ಹ್ಞೂ.
ಇವಾಗ ಊಟ ಆಯ್ತಲ್ಲ, ಕತೆ ಹೇಳ್ತೀಯಾ? ಸರಿ. ಒಂದ್ ಸರ್ಕಾರಿ ಗೋದಾಮು. ಅಣ್ಣ, ಗೋದಾಮು ಅಂದ್ರೇನು? ಗೋದಾಮು ಅಂದ್ರೆ ಉಗ್ರಣ. ಉಗ್ರಣ ಅಂದ್ರೆ ವಸ್ತುಗಳನ್ನು ಸಂಗ್ರಹ ಮಾಡಿ ಇಡೋ ಜಾಗ. ಅಲ್ಲಿ ಅಕ್ಕಿ ಮೂಟೆಗಳನ್ನು ಸಂಗ್ರಹ ಮಾಡಿರ್ತಾರೆ, ಗೋಧಿ ಮೂಟೆಗಳನ್ನು ಸಂಗ್ರಹ ಮಾಡಿರ್ತಾರೆ, ಸಕ್ಕರೆ ಧಾನ್ಯಗಳು ಹೀಗೆ ಸರ್ಕಾರದ್ದು. ಅಲ್ಲಿ ತುಂಬಾ ಸಂಗ್ರಹ ಮಾಡಿ ಪಡಿತರ ಅಂಗಡಿಗಳಿಗೆ ಅಂದ್ರೆ ರೇಷನ್ ಅಂಗಡಿಗಳು ಕಳಿಸ್ತಾರೆ. ಈ ಗೋದಾಮಿನಲ್ಲಿ ಕೆಲವು ಸಕ್ಕರೆ ಮೂಟೆಗಳನ್ನ ಇಟ್ಟಿದ್ರು. ಅದನ್ನ ನೋಡ್ಕೊಳ್ಳಕ್ಕೆ ಲೆಕ್ಕ ಇಡೋದಕ್ಕೆ ಒಬ್ಬ ಅಧಿಕಾರಿಯೂ ಇದ್ದ. ಈ ಗೋದಾಮಿನಲ್ಲಿ ಒಂದಷ್ಟು ಇರುವೆಗಳ ಸಂಸಾರವೂ ವಾಸವಾಗಿತ್ತು. ಇರುವೆಗಳಿಗೆ ಸಕ್ಕರೆ ತಿನ್ನಕ್ ಹರಾಮ ಆಗಿತ್ತಲ್ವಾ ಅಣ್ಣ? ಸಕ್ಕರೆ ತಿನ್ಕೊಂಡು ಸುಖವಾಗಿದ್ವು. ಆಗ ಒಂದ್ ತೊಂದ್ರೆ ಬಂತು ನೋಡು. ಯಾವ ತೊಂದ್ರೆ ಅಣ್ಣ? ಅದು ಸಕ್ಕರೆ ಮೂಟೆ ಒಳಗಿರೋ ಸಕ್ಕರೆನೆ ಅವಕ್ಕೆ ಆಹಾರವಾಗಿದ್ವು. ಬರ್ತಾ ಬರ್ತಾ ದಿನ ದಿನಕ್ಕೆ ಸಕ್ಕರೆ ಮೂಟೆಗಳು ಕಡಿಮೆ ಆಗೋಕ್ ಶುರುವಾಯ್ತು ನೋಡು. ಇರುವೆಗಳಿಗೆ ಆತಂಕ, ಎದರಿಕೆ ಪ್ರಾರಂಭವಾಯ್ತು. ಯಾಕೆ ಹೇಳು? ಸಕ್ಕರೆ ಪೂರ್ತಿ ಖಾಲಿ ಆದ್ರೆ ಅವಕ್ಕೆ ಆಹಾರ ಇರಲ್ವಲ್ಲ ಅದಕ್ಕೆ. ಹೌದು, ಕೆಲವೇ ಮೂಟೆಗಳು ಉಳಿದಿದ್ವು. ಅಷ್ಟ್ರಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತಣ್ಣ? ಒಂದು ಮಧ್ಯರಾತ್ರಿ ಮೂರು ಜನ ದಾಂಡಿಗರು ಗೋದಾಮಿನ ಹತ್ರ ಬಂದ್ರು. ನಿಧಾನವಾಗಿ ಆ ಕಡೆ ಈ ಕಡೆ ನೋಡ್ಕೊಂಡ್ರು. ದಾಂಡಿಗರು ಅಂದ್ರೆ ಯಾರದು? ದೊಡ್ಡದಾಗಿ ಎತ್ತರವಾಗಿ ಇರುವವರು. ಅವ್ರು ಶಕ್ತಿವಂತರು ಆಗಿರ್ತಾರೆ. ಅವರು ಒಳಗೆ ಹೋದ್ರು, ಉಳಿದಿರೋ ಸಕ್ಕರೆ ಮೂಟೆಗಳನ್ನ ಒಂದೊಂದಾಗಿ ಹೊತ್ಕೊಂಡು ಹೋಗಕ್ ಶುರು ಮಾಡಿದ್ರು. ಸಕ್ಕರೆ ಮೂಟೆಗಳನ್ನ ಸಾಕ್ಸಿದ್ರೆ ಉಳಿದಿರುವೆಗಳು ಏನ್ ತಿನ್ನೋದು? ನೆಮ್ಮದಿಯಿಂದ ಚೆನ್ನಾಗಿ ತಿನ್ಕೊಂಡಿದ್ದ ಇರುವೆಗಳ ಹೊತ್ತಿನಲ್ಲಿ ಬಿರುಗಾಳಿ ಬೀಸ್ದಂಗಾಯ್ತು. ಅವು ಏನ್ ಮಾಡಿದ್ವು ಗೊತ್ತಾ? ಏನ್ ಮಾಡಿದ್ವಣ್ಣ? ಇರುವೆಗಳೆಲ್ಲ ಒಟ್ಟಾಗಿ ಆ ದಾಂಡಿಗರ ಕಾಲುಗಳನ್ನು ಕಚ್ಚಿ ಕಚ್ಚಿ ಪ್ರತಿಭಟಿಸಿದ್ವು, ವಿರೋಧಿಸಿದ್ವು. ಅವ್ರಿಗೆ ಹಾಗೆ ಆಗ್ಬೇಕಣ್ಣ, ಕಚ್ಚಿ ಕಚ್ಚಿ ಅವ್ರನ್ನ ಓಡಿಸ್ಬೇಕಾಗಿತ್ತಣ್ಣ. ಅಷ್ಟು ಚಿಕ್ಕಿರುವೆಗಳು ಎಷ್ಟು ಕಚ್ಬೋದು ಹೇಳು? ಆ ದಾಂಡಿಗರಿಗೆ ಇರುವೆಗಳು ಕಚ್ಚೋದು ಯಾವ ಲೆಕ್ಕ? ಆ ದಾಂಡಿಗರ ಕಾಲುಗಳನ್ನು ಕಚ್ಚಿ ಕಚ್ಚಿ ಪ್ರತಿಭಟಿಸಿದ ಲೆಕ್ಕಿಸದೆ ಆ ದಾಂಡಿಗರು ಉಳಿದ ಎಲ್ಲಾ ಸಕ್ಕರೆ ಮೂಟೆಗಳನ್ನು ಒತ್ಕೊಂಡು ಹೋಗೇ ಬಿಟ್ರು. ಆಮೇಲೆ ಸಕ್ಕರೆ ಮೂಟೆ ಜೊತೆನೆ ಇದ್ದ ಕೆಲವು ಇರುವೆಗಳು ಸಕ್ಕರೆ ಮೂಟೆ ಜೊತೆನೆ ಹೋಗೇ ಬಿಟ್ವು. ಅಯ್ಯೋ ಪಾಪ. ಈ ರೀತಿ ಕಳ್ಳತನ ಆದ ವಿಷಯ ತಿಳಿದು ಮರುದಿನ ಬೆಳಗ್ಗೆ ಪೊಲೀಸರು ಬಂದ್ರು. ಜನರೆಲ್ಲಾ ತುಂಬಿದ್ರು. ದಾಸ್ತಾನು ಅಧಿಕಾರಿ ಕೂಡ ಅಲ್ಲೇ ನಿಂತಿದ್ದ. ಪೊಲೀಸರು ಎಲ್ಲ ವಿಷಯ ಬಗ್ಗೆ ತಿಳಿದುಕೊಳ್ಳುವಾಗ ದಾಸ್ತಾನು ಅಧಿಕಾರಿ ಮೂಟೆಗಳ ಲೆಕ್ಕ ಕೊಟ್ಟ. ಎಷ್ಟು ಮೂಟೆ ಹೋಗಿದಾವೆ ನೋಡಿ. ಮೊನ್ನೆ ಬಂದ ದಾಸ್ತಾನು ಇಲ್ಲಿ ಇದೆ ನೋಡಿ, 400 ಮೂಟೆ ಬಂದಿದೆ. ಅದರಲ್ಲಿ ನಮ್ಮ ಸೇಲ್ಸ್ ಪ್ರಕಾರ ನೋಡಿ 84 ಮೂಟೆ ಹೋಗಿದೆ. ಇನ್ನು 316 ಮೂಟೆ, 316 ಮೂಟೆಯಲ್ಲಿ ಒಂದು ಮೂಟೆ ಅಲ್ಲಿ ಬಿದ್ದಿದೆ. ಬಾಕಿದೆಲ್ಲ ಕಳ್ಳತನ ಆಗಿದೆ ಇನ್ಸ್ಪೆಕ್ಟ್ರೆ. ತುಂಬ ಪೊಲೀಸರು ಬಂದಿದ್ರ ಅಣ್ಣ? ಪೊಲೀಸ್ ಇನ್ಸ್ಪೆಕ್ಟರ್ ಶಿವ ಮತ್ತು ಅವ್ರ ಜೊತೆ ಇಬ್ರು ಪೊಲೀಸರು ಬಂದಿದ್ರು. ಎಲ್ಲ ಸ್ಥಳ ಪರಿಶೀಲನೆ ಮಾಡಿದ್ರು. ಬರ್ಕೊಂಡ ನಂತರ ಗೋದಾಮಿನ ಬಾಗಿಲಿಗೆ ಹೊಸ ಬೀಗ ಹಾಕಿ ಹೊರಟೇ ಹೋದ್ರು. ಇನ್ಸ್ಪೆಕ್ಟರ್ ಶಿವ ಹೋಗುವಾಗ ಆದಷ್ಟು ಶೀಘ್ರವೇ ಕಲ್ಲರನ್ನು ಪತ್ತೆ ಮಾಡಲಾಗುವುದು ಅಂತ ಆಶ್ವಾಸನೆ ನೀಡಿದ್ರು. ಅಣ್ಣ, ಆಶ್ವಾಸನೆ ಅಂದ್ರೇನು? ಖಂಡಿತ ಮಾಡ್ತೇವೆ ಅಂತ ಭರವಸೆ ಕೊಡೋದು. ಆಮೇಲೆ ಮರದಿನ ಇನ್ಸ್ಪೆಕ್ಟರ್ ಶಿವ ಒಬ್ಬರೇ ಗೋದಾಮಿನ ಹತ್ರ ಬಂದ್ರು. ಸುತ್ತಲೂ ತಿರುಗಾಡಿದ್ರು, ಸೂಕ್ಷ್ಮವಾಗಿ ಗಮನಿಸಿದ್ರು. ಅಷ್ಟೊತ್ತಿನಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತಣ್ಣ? ಕದ್ದವರು ಸಿಕ್ಕಿಲ್ಲ, ಸುಳಿವು ಸಿಕ್ತು. ಸುಳಿವು ಅಂದ್ರೇನು? ಈಗಿರಬಹುದು ಎನ್ನುವ ಗುರುತು.
ಯಾವ ಗುರುತಾನೆ ಅದು? ಒಂದಿರುವೆ ಇನ್ಸ್ಪೆಕ್ಟರ್ ಶಿವನ ಕಾಲು ಕಚ್ಚಿತ್ತು, ಅದರಿಂದ ಇನ್ಸ್ಪೆಕ್ಟರ್ ಶಿವ ಬಗ್ಗಿ ಬಿಡಿಸಿಕೊಂಡರು. ನಮ್ಮನ್ನು ಅಲಕ್ಷ ಮಾಡಬೇಡಿ ಇನ್ಸ್ಪೆಕ್ಟರ್, ನಾವು ಕಳ್ಳನ ಸುಳಿವು ಕೊಡ್ತೀವಿ ಬನ್ನಿ ಅನ್ನೋ ಆಗಿತ್ತು ಇರುವೆ ಕಚ್ಚಿದ್ದು. ಇರುವೆಗೆ ಹೇಳಕ್ ಬರಲ್ವಲ್ಲ? ಅದು ಮಾತಾಡಲ್ಲ. ಆದ್ರೆ ಇನ್ಸ್ಪೆಕ್ಟರ್ ಶಿವ ತುಂಬಾ ತಿರುಕು ಬುದ್ಧಿಯವರು, ಕುಳಿತುಕೊಂಡು ನೋಡಿದ್ರು, ಸೂಕ್ಷ್ಮವಾಗಿ ಗಮನಿಸಿದ್ರು. ಅಲ್ಲಿ ಕೆಲವು ಇರುವೆಗಳು ವಾಪಸ್ಸು ಬರ್ತಾ ಇದ್ವು. ಅವನ್ ನೋಡ್ತಾ ನೋಡ್ತಾ ತುಂಬಾ ಯೋಚನೆ ಮಾಡಿದ್ರು. ಆ ಸಾಲಿನಲ್ಲಿ ಕೆಲವು ವಾಪಸ್ ಬರ್ತಾ ಇದ್ವು. ತುಂಬಾ ಯೋಚನೆ ಮಾಡ್ತಾ ಮಾಡ್ತಾ ಅವ್ರಿಗೇನು ಹೇಳ್ದಂಗ ಅನಿಸ್ತು ಅವ್ರಿಗೆ. ಏನ್ ಹೇಳ್ದಾಗಣ್ಣ? ನಾವು ಮೂಟೆಯಲ್ಲೇ ಕುತ್ಕೊಂಡು ಅಂದ್ರೆ ಮೂಟೆ ಜೊತೆಲೆ ಕುತ್ಕೊಂಡು ಹೋಗಿದ್ವಿ ನಮ್ಮ ಮನೆಗೆ, ಅಂದ್ರೆ ನಮ್ಮ ತವ್ರ ಮನೆಗೆ ವಾಪಸ್ ಬರ್ತಾ ಇದ್ವಿ, ಇವ್ರನ್ನೆಲ್ಲ ಅಲ್ಲಿ ಕಳಿಸ್ತಾ ಇದೀವಿ ಅನ್ನೋ ಹಾಗೆ ಮನ್ಸಿಗೆ ಬಂತು. ತಟ್ಟನೆ ಏನು ಹೊಳೆದಾಗಾಯ್ತು ಇನ್ಸ್ಪೆಕ್ಟರ್ಗೆ. ಏನು ಹೊಳಿತಣ್ಣ? ಇರುವೆಗಳು ಸಕ್ಕರೆ ತಿಂತಾ ಸಕ್ಕರೆ ಮೂಟೆ ಜೊತೆಲೇ ಇರ್ತವೆ, ಅಂದ್ರೆ ಗೋದಾಮಿನಲ್ಲಿ ಸಕ್ಕರೆ ಇಲ್ಲ. ಹಂಗಂದ್ರೆ ಇರುವೆಗಳ ಸಾಲಿನ ಜೊತೆ ಹೋದ್ರೆ ಸಕ್ಕರೆ ಮೂಟೆ ಸಿಗ್ಬೋದು ಅಂತ ಮನ್ಸಿಗೆ ಹೊಳೆದದ್ದೇ ತಡ ಇರುವೆಗಳ ಸಾಲಿನ ಜೊತೆನೇ ಹೊರಟ್ಬಿಟ್ರು. ಪತ್ತೆದಾರಿ ಕೆಲಸ ಮಾಡೇ ಬಿಟ್ವಲ್ಲ ಅಂತ ಬೇಷ್ ಖುಷಿ ಆಶ್ಚರ್ಯ ಎರಡು ಅನಿಸ್ತು ಅವ್ರಿಗೆ. ಕಟ್ಟಡದಿಂದ ಹಿಂದೆ ಇರೋ ವಸತಿ ಗೃಹಕ್ಕೆ ಕರ್ಕೊಂಡೋಯ್ತು. ವಸತಿ ಗೃಹ ಅಂದ್ರೆ ಏನಣ್ಣ? ಗೋದಾಮಿನಲ್ಲಿ ಕೆಲಸ ಮಾಡೋರ್ಗಿರೋ ಮನೆ, ಅದು ನೋಡ್ಕೊಬೇಕಲ್ಲ, ಅದಕ್ಕೆ ಹತ್ತನೇ ಇರುತ್ತೆ ಮನೆ. ಇನ್ಸ್ಪೆಕ್ಟರ್ನ ಇರುವೆಗಳೇ ಕರ್ಕೊಂಡು ಹೋಗಂಗಾಯ್ತು. ಅಣ್ಣ, ಮನೆ ಮುಂದೆ ಬಂದ್ಮೇಲೆ ಮುಂದೆ ಎಲ್ಗೋದ್ವು ಆ ಇರುವೆಗಳು? ಬದಿಯಿಂದ ಹೋಗ್ತಾ ಇದ್ವು. ನೋಡ್ತಾರೆ ಮನೆ ಬಾಗ್ಲು ತೆರೆದೇ ಇತ್ತು, ಕೈಯ ಕೋಲಿಂದ ಬಾಗ್ಲು ಬಡಿದ್ರು. ಯಾರಿದ್ರ ಒಳಗಡೆ? ಬಂದೆ. ಇನ್ಸ್ಪೆಕ್ಟರ್, ಯಾರು ಬೇಕಿತ್ತು ನಿಮ್ಗೆ? ನಿಮ್ ಮನೆ ತಪಾಸಣೆ ಮಾಡ್ಬೇಕಾಗಿತ್ತು. ನಮ್ ಮನೆ ತಪಾಸಣೆನ? ಮನೇಲಿ ಗಂಡಸ್ರು ಯಾರು ಇಲ್ಲ. ಪರವಾಗಿಲ್ಲ. ಅಯ್ಯೋ, ಇದೇನಪ್ಪ ಮನೇಲಿ ಗಂಡಸ್ರಿಲ್ಲ ಅಂತ ಹೇಳಿದ್ರು ಒಳಗ್ ನುಗ್ಗೆ ಬಿಟ್ರಲ್ಲ. ಈಗ ಹಾಕಿರೋ ಕೊನೆಯಲ್ಲಿ ಮೂಟೆಗಳಿದಾವಲ್ಲ, ಏನಿದಾವ ಅದರಲ್ಲಿ? ಸಕ್ಕರೆ ಮೂಟೆಗಳು. ಸಕ್ಕರೆ? ಸಕ್ಕರೆ ಮೂಟೆಗಳು ಮನೆಯಲ್ಲಿ? ಹೌದು, ಹೊಸ ದಾಸ್ತಾನ್ ಬಂದಿದೆ, ಕಚೇರಿಲಿ ಸ್ಥಳ ಇಲ್ಲ ಅಂತ ಹೇಳಿ ನಮ್ಮ ಯಜಮಾನರು ಆ ಮೂಟೆಗಳನ್ನ ಅವರೇ ಇಲ್ಲಿ ತರಿಸಿ ಇಡಿಸಿದ್ದಾರೆ. ಯಾರು ನಿಮ್ಮ ಯಜಮಾನರು? ಗೋದಾಮ್ ದಾಸ್ತಾನು ಅಧಿಕಾರಿಗಳೇ. ಗೋದಾಮ್ ದಾಸ್ತಾನು ಅಧಿಕಾರಿಗಳ? ಕರೀರಿ ಅವ್ರನ್ನ. ಅವರು ಮನೇಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗಿದಾರ? ಓ, ನಮಸ್ಕಾರ ಇನ್ಸ್ಪೆಕ್ಟ್ರೆ. ನಾಟಕ ಸಾಕು, ನಡೀರಿ ಪೊಲೀಸ್ ಸ್ಟೇಷನ್ಗೆ. ಯಾಕೆ, ಏನಾಯ್ತು, ಏನ್ ಮಾಡಿದಿರಾ ಅನ್ನೋದನ್ನ ಫಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ತೀನಿ, ನಡೀರಿ ಮೊದಲು. ಅಲ್ಲ ಇನ್ಸ್ಪೆಕ್ಟ್ರೆ, ಸ್ವಲ್ಪ ಕಾಫಿ ಕುಡ್ಕೊಂಡು. ಈ ನನ್ನ ಮಗ ಏನ್ ಗೊತ್ತ ಇವನು?
ಸರ್ಕಾರಿ ಸಕ್ಕರೆಗಳನ್ನ ಮನೇಲಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟು ಇದು ನಮಗೆ ಯಾರಿಗೂ ಸಕ್ಕರೆ ಕೊಡ್ದಲ್ದಂಗೆ ಇದನ್ನ ಮಾಡ್ತಾನೆ ಇವನು. ಇವನು ಅಂಥವ್ನು ಇಟ್ಕೊಂಡಿರಲ್ಲ ನೀವು ಮನೇಲಿನ. ನಡೆಯೋ ನೀನು ಫಸ್ಟ್ ಮೊದಲೇ ನಡೆಯೋ ಮೊದಲು. ಅದೇ ಇನ್ಸ್ಪೆಕ್ಟ್ರೆ ಏನು ಫಸ್ಟ್ ನಡೆಯೋ ಸ್ವಲ್ಪ ನಡಿ ಫಸ್ಟು. ನಿಜವಾದ ಅಪರಾಧಿ ಯಾರು ಅಂತ ಗೊತ್ತಾಯ್ತಾ ಕಂಬ್ಳಿ? ಹ್ಮ್ ಅವನೇ ಆ ಅಧಿಕಾರಿ ಅಲ್ವಾಣ್ಣ. ಹ್ಮ್ ನಿನ್ ಕತೆ ತುಂಬಾ ಚೆನ್ನಾಗಿ ಅರ್ಥ ಆಗಿರ್ಬೇಕಲ್ಲ. ಏನಲ್ಲ ಇನ್ಸ್ಪೆಕ್ಟರ್ ಶಿವನ ಕಾರ್ಯಕೌಶಲ್ಯಕ್ಕೆ ಮೆಚ್ಚುಗೆ ಸೂಚಿಸಿದ್ರು. ಇನ್ಸ್ಪೆಕ್ಟರ್ ಶಿವ ಅದರ ಖ್ಯಾತಿ ಹೆಸರು ನನಗಲ್ಲ ಇರುವೆಗಳಿಗೆ ಸಲ್ಬೇಕು ಅಂತ ನಡೆದ ವಿಷಯ ತಿಳಿಸಿದ್ರು. ಹೌದಲ್ಲ, ಇರ್ಬೇಗ್ಲಿಲ್ದೆ ಕಳ್ಳರನ್ನ ಹಿಡಿಯೋದು ಕಷ್ಟವಾಗ್ತಿತ್ತಲ್ಲಣ್ಣ. ಈಗ ಅವಕ್ಕೆ ಧನ್ಯವಾದ ಸಲ್ಲಿಸ್ಬೇಕಲ್ವಾ. ಅದರಿಂದ ಇನ್ಸ್ಪೆಕ್ಟರ್ ಶಿವ ಇರುವೆಗಳನ್ನ ಕಂಡಲ್ಲಿ ಸಕ್ಕರೆ ಚೆಲ್ಲೋ ಅಭ್ಯಾಸ ಮಾಡ್ಕೊಂಡ್ರು. ತುಂಬಾ ಚೆನ್ನಾಗಿದೆ ಇರುವೆಗಳಿಗೆ ಸಕ್ಕರೆ ಹಾಕೋದು. ನಿನ್ಗ್ಯಾರಣ್ಣ ಹೇಳಿದ್ದು? ನಮ್ಗೆ ಯಾರು ಹೇಳಿದ್ದು ಅಲ್ಲ, ನಮ್ಮ ಕನ್ನಡ ಪುಸ್ತಕದಲ್ಲಿ ಪತ್ತೆದಾರಿ ಇರುವೆ ಪಾಠ ಇದೆ, ಇವತ್ತೇ ನಮ್ಮ ಟೀಚರ್ ಪಾಠ ಮಾಡಿದ್ದು ನೆನಪಾಯ್ತು ನಿನ್ಗೆ ಹೇಳ್ದೆ. ಅಣ್ಣ ನಿಮ್ ಪಾಠಲ್ಲೇ ಇರುವೆಗಳಿಗೆ ಸಕ್ಕರೆ ಹಾಕೋದಿದೆ, ನಾನು ಹಾಕಿದ ಕ್ಯಾಕಣ್ಣ ಅಮ್ಮನ ಹತ್ರ ಹೋಗಿ ಹೇಳ್ದೆ. ಓ ಅದಾ, ನೀನೊಂದು ಸಕ್ಕರೆ ಹಿಡ್ಕೊಂಡು ಮುಷ್ಟಿ ಮುಷ್ಟಿ ಆಗ್ತಿದ್ಯಲ್ಲ ಅದಕ್ಕೆ. ಕಮಲಿ, ಆ ಇನ್ಸ್ಪೆಕ್ಟ್ರು ಸ್ವಲ್ಪ ಮಾತ್ರ ಇರುವೆಗೆ ಸಕ್ಕರೆ ಹಾಕ್ತಾ ಇದ್ರು, ನೀನು ಸ್ವಲ್ಪ ಹಾಕಿದ್ರೆ ನಾನು ಬೇಡ ಅಂತಿರ್ಲಿಲ್ಲ. ಆಯ್ತಮ್ಮ, ನಾಳೆ ಸ್ವಲ್ಪವೇ ಇರ್ಬೇಕು ಸಕ್ಕರೆ ಹಾಕ್ತೀನಿ, ನನ್ನ ಜೊತೆಗೆ ಅಣ್ಣನ ಕಳಿಸ್ತೀಯಮ್ಮ. ಆಯ್ತಮ್ಮ. ಕಂಬ್ಳಿ, ನಿನ್ ಕತೆ ಹೇಳ್ತಾ ನಂಗೆ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ, ಈ ಪಾಠದ ಅಭ್ಯಾಸ ನೋಡ್ಕೊಂಬಲಿ ಅಂತ ನಮ್ಮ ಟೀಚರ್ ಹೇಳಿದ್ರು, ನಾನು ಹೋಗಿ ನೋಡ್ಕೊತೀನಿ. ಕಂಬ್ಳಿ ನೀನು ಬಾ, ನೀನು ಹೋಮ್ವರ್ಕ್ ಮಾಡಿರ್ಲಿಲ್ಲ ಅಲ್ವಾ? ಇಲ್ಲ ಅಮ್ಮ. ನಾನು ಮಾಡಿಸ್ತೀನಿ ಬಾ. ಆದಷ್ಟು ಶೀಘ್ರವೇ ಕಳ್ಳರನ್ನು ಪತ್ತೆ ಮಾಡಲಾಗುವುದು. ಈ ಮಾತನ್ನ ಇನ್ಸ್ಪೆಕ್ಟರ್ ಶಿವ ದಾಸ್ತಾನು ಅಧಿಕಾರಿಗೆ ಹೇಳಿದರು ಅಂತ ಬರೆದಿದ್ದೀವಿ. ಬರೀ ಈಗ ಪ್ರಶ್ನೆಗಳಾಯ್ತಲ್ಲ, ಸ್ವಂತ ವಾಕ್ಯ ಮಾಡ್ಲಿಕ್ಕೆ ಉಂಟು ನೋಡಿ, ಅದನ್ನೀಗ ಸ್ವಂತ ವಾಕ್ಯ ಮಾಡಬೇಕು. ಈಗ ಆತಂಕ ಅಂತ ಪದ ಇದೆಯಲ್ಲ, ಆತಂಕ ಪದಕ್ಕೆ ಯಾರು ವಾಕ್ಯ ಮಾಡ್ತೀರಿ? ನಾನು ಶಾಲೆಯಿಂದ ಸಂಜೆ ಮನೆ ತಲುಪುವುದು ತಡವಾದರೆ ತಾಯಿ ತುಂಬಾ ಆತಂಕ ಪಡುತ್ತಾರೆ. ಸರಿ, ಏನ್ ತಡ ಪಡ್ತೀಯಾ? ಆಮೇಲೆ ನಂತರ ನೆಮ್ಮದಿ, ಈ ಪದಕ್ಕೆ ಯಾರು ವಾಕ್ಯ ಮಾಡ್ತೀರಿ? ನೆಮ್ಮದಿ ಯಾರು ಮಾಡ್ತೀರಿ? ನೀವು ಮಾಡ್ತೀಯಾ? ಚಿಕ್ಕ ಸಂಸಾರವಾಗಿತ್ತು, ಆದರೆ ಚೆನ್ನಾಗಿದ್ದವರ ಬಾಳು ನೆಮ್ಮದಿಯಾಗಿರುತ್ತದೆ. ತುಂಬಾ ಚೆನ್ನಾಗಿದೆ ವಾಕ್ಯ. ಈಗ ಇನ್ನೊಂದು ಪದ ಆಶ್ವಾಸನೆ ಅಂತ ಉಂಟು, ಯಾರು ಮಾಡ್ತೀರಿ? ನಾನು ಟೀಚರ್. ಹೇಳು. ಚುನಾವಣೆಯ ಸಮಯದಲ್ಲಿ ಚುನಾವಣೆಗೆ ನಿಂತವರು ಜನರಿಗೆ ಹಲವಾರು ಆಶ್ವಾಸನೆಗಳನ್ನು ಕೊಡುತ್ತಾರೆ. ಸರಿಯಾಗಿ ಹೇಳಿ, ನಿಮ್ಮ ಅಮ್ಮ ಕಾರ್ಪೊರೇಟರ್ ಅಲ್ವಾ? ಸರಿ ಸರಿ. ಈಗ ತಪಾಸಣೆ ಯಾರು ಹೇಳ್ತೀರಿ? ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ ಮಾಡಿಸುತ್ತಾರೆ. ಸರಿಯಾ ಟೀಚರ್? ಸರಿಯಾಗಿ. ಈಗ ಇನ್ನೊಂದು ಪದ ಖ್ಯಾತಿ, ಯಾರು ಮಾಡ್ತಿರುವೇನಾ? ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ಕ್ಷೇತ್ರದಲ್ಲಿ ಖ್ಯಾತಿ ಪಡೆದ ವ್ಯಕ್ತಿ. ನಮ್ಮರಲ್ಲಿ ರಾಜ್ಕುಮಾರ್ ಭಕ್ತ. ಮಕ್ಕಳೇ ಮುಂದೆ ನೋಡಿ, ಲೇಖನ ಚಿಹ್ನೆ ಹಾಕಿ ಬರಿಬೇಕು ಅಂತ ಉಂಟು ನೋಡಿ. ಹೌದಾ? ಸರಿಯಾದ ವಾಕ್ಯ ಮಾಡಬೇಕು. ಲೇಖನ ಚಿಹ್ನೆ ಹಾಕಿ ಎಲ್ಲರೂ ಬರೀರಿ ಆ ಅಂಶವನ್ನ. ಲೇಖನ ಚಿಹ್ನೆ ಹಾಕಿ ಎಲ್ಲರೂ ಬರೀರಿ ನೋಡು. ಸ್ವಲ್ಪ ಕೂತ್ಕೊಳ್ಳಿ ನಾವು, ಈಗ ಬೇಡ, ಎಲ್ಲರೂ ಬರ್ಕೊಳ್ಳಿ. ಬೇಡ ಬೇಡ, ಈಗ ಬೇಡ, ಸ್ವಲ್ಪ ಇರಿ. ನೀನ್ ಬರ್ತಾಯ್ತಾ? ಹಾ ಹೇಳಿ. ಇರುವೆಗಳ ಸಾಲೆ ಅರಿಗಿತ್ತು, ಪೂರ್ಣ ವಿರಾಮ. ಮೂಟೆಗಳ ಜೊತೆಗೆ ಹೋಗಿದ್ದ ಇರುವೆಗಳು ತವರು ಮನೆಗೆ ವಾಪಸ್ಸು ಬಂದು ವಿಷಯ ತಿಳಿಸಿದವು. ಪೂರ್ಣ ವಿರಾಮ, ಇನ್ವರ್ಟೆಡ್ ಕಾಮ ಪ್ರಾರಂಭ. ಪತ್ತೆದಾರಿ ಕೆಲಸ ಮಾಡಿದ್ದು ನೀವೇನಾ? ಪ್ರಶ್ನಾರ್ಥಕ ಚಿಹ್ನೆ, ಇನ್ವರ್ಟೆಡ್ ಕಾಮ ಅಂತ್ಯ.
ಎಂದು ಇನ್ಸ್ಪೆಕ್ಟರ್ ಶಿವ ಖುಷಿಪಟ್ಟ. ಪೂರ್ಣ ವಿರಾಮ. ಸರಿಯಾಗಿ ಹೇಳಿದ್ದಿ, ಆದ್ರೆ ನೀನ್ ಹೇಳುವಾಗ ಇನ್ವರ್ಟೆಡ್ ಕಮಾ ಅಂದಿಯಲ್ಲ, ಹಾಗೆ ಹೇಳಬಾರ್ದು. ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ ಅದನ್ನ ಉದ್ಧರಣ ಚಿಹ್ನೆ ಅಂತ ಹೇಳ್ತಾರೆ. ಆಯ್ತು ಟೀಚರ್, ಉದ್ಧರಣ ಚಿಹ್ನೆ. ಹೌದು, ಕೂತ್ಕೊಳ್ಳಿ. ಟೀಚರ್, ಮಗು ಅನ್ನೋ ಪದಕ್ಕೆ ಮಗುಗಳು ಅನ್ನೋದು ಸರಿನಾ, ಮಕ್ಕಳು ಅನ್ನೋದು ಸರಿನಾ? ಮಕ್ಕಳು ಅನ್ನೋದೇ ಸರಿ. ಗೊತ್ತಾಯ್ತಾ? ಕೂತ್ಕೊಳ್ಳಿ. ಈಗ ಮುಂದೆ ಇದೆ ನೋಡಿ, ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಗಮನಿಸಿ ಓದಿ ಅಂತ ಇದೆಯಲ್ಲ, ಅದನ್ನ ಮುಂದೆ ಓದು ದೀಪ. ಗೆರೆ ಹಾಕಿದ ಕ್ರಿಯಾಪದಗಳು ಇಲ್ಲ ಎಂಬರ್ಥವನ್ನು ಸೂಚಿಸುತ್ತವೆ. ಇವೇ ನಿಷೇಧ ರೂಪಗಳು. ಈಗ ನೀವೇ ಓದ್ಕೊಳ್ಳಿ, ನಿಮ್ಗೆ ಏನ್ ಅರ್ಥ ಆಗುತ್ತೆ ನೋಡೋಣ. ಹಾ ಸರಿ, ಆಯ್ತು, ಗೊತ್ತಾಯ್ತಾ? ಆಮೇಲೆ ಇನ್ಸ್ಪೆಕ್ಟರ್.
ಇನ್ಸ್ಪೆಕ್ಟರ್ ಅಂತ ಇದೆ. ಏನಾಗ್ಬೇಕು? ಯಾಕೆ ಬರೀತೀರಿ? ಇನ್ಸ್ಪೆಕ್ಟರ್. ನೋಡಿ ಎಲ್ಲ ನೋಡ್ತಾ ಇದ್ದೀರಾ ಬೋರ್ಡ್? ಸರ್ ಆಮೇಲೆ ಸ್ಕೂಟರ್ ಅಂತ ಇದೆ. ಸ್ಕೂಟರ್ ಏನಾಗ್ಬೇಕು? ಸ್ಕೂಟರ್ ಸ್ಕೂಟರ್ ಆಗ್ಬೇಕು. ಬರೀತೀಯಾ? ಬರೀ ಸ್ಕೂಟರ್